ब्रेकिंग न्यूज बरता है सिगंदूरु चौड़ेश्वरी देवालय अर्चक गलाटे नड़ते हैं धर्मदर्शी रामप्पा बेंबलिगर मेले अर्चक बेंबलिगर हल्लेयन्न नडेसिद्दारे प्रधान अर्चक शेषगिरी भट्टर बेंबलिगरिंद हल्ले नडेदिदे अन्नुवंत आरोप केळि बर्ता इदे देवालय पूजे माडिसलु होगिद्द मंजय्य जैन देवालय आडळित कचेरिय ग्लास पीठोपकरणवन्न पुडि पुडि माडिदारे पोलिस मध्य प्रवेश सद्य के पिति हतोटे के बंद देवालय आवरण बिगुव वातावरण निर्माण मुनचरिका क्रम देवालय बिगि भद्रत तक देवालय आड़ कचेर ग्लास पीठोपकरण पुड़ीमूर चौड़ेश्वरी देवालय अर्चक गलाटे नड़दे धर्मदर्शी रामप्पा बेंबलिगर मेले अर्चक बेंबलिगर हल्ले अवंत आरोप केबंद प्रधान अर्चक शेषगिरी भट्टर बेंबलिगर हल्ले आगे आरोप केबंद देवालय पूजे मंजय्य जैन हम देवालय आड़ कचेर ग्लास पीठोपकरण पुड़ी पोलिस मध्य प्रवेश सद्य परिस्थिति हतोटे के बंद देवालय आवरण बिगुव वातावरण सृष्टिया मुनचरिका क्रम देवालय बिगि भद्रत कई दृश्यवली नोड़ता रीतिया देगुल आड़ मंडल कचेर यीतिया ध्वंस अवंथ कचेर गाजे पुड़ी सो यीतिया दृश्यव गमनबे अदर जो ऐन गलाटिंद स्वल्प पैस्थिति कूड़ा विकोप के हम तो आग पोलिस मध्य प्रवेश पैस्थिति हतोटे के बंद आर इनू कूड़ा देगुल बिगुव वातावरण सृष्टिया मुनचरिका क्रम देगुल बिगि भद्रत कई ऊट को गलाटे नड़ते हैं प्रतिनित्य देवरिगे मंत्रोपदेश मंत्र पठिसो मूलक पूजेयन्नु सल्लिसुत्तिदंत अर्चकरे इवत्तु यावरीतियागी बैदाडिकोळ्ळुत्ता इद्दारे निंदिसिकोळ्ळुत्ता इद्दारे अन्नुवंतदन्न
ನೋಡಬಹುದಾಗಿದೆ. ಇನ್ನು ಹಲ್ಲೆ ಕೂಡ ನಡೆದಿದೆ ಅನ್ನುವಂತ ಒಂದು ಆರೋಪ ಕೂಡ ಕೇಳಿ ಬರ್ತಾ ಇದೆ. ಆನಂತರದಲ್ಲಿ ಪೊಲೀಸರು ಮಧ್ಯಪ್ರವೇಶಿಸಿ ಪರಿಸ್ಥಿತಿಯನ್ನ ಹತೋಟಿಗೆ ತರುವಂತ ಒಂದು ಪ್ರಯತ್ನವನ್ನ ಮಾಡಿದ್ರು. ದೇವಾಲಯದ ಆವರಣದಲ್ಲಿ ಬಿಗುವಿನ ವಾತಾವರಣ ಸೃಷ್ಟಿಯಾಗಿದ್ದು ಮುನ್ನೆಚ್ಚರಿಕಾ ಕ್ರಮವಾಗಿ ದೇವಾಲಯದಲ್ಲಿ ಬಿಗಿ ಭದ್ರತೆಯನ್ನ ಕೂಡ ಕೈಗೊಳ್ಳಲಾಗಿದೆ. ಸಿಗಂಧೂರು ಚೌಡೇಶ್ವರಿ ದೇಗುಲ ಇತ್ತೀಚಿನ ದಿನಗಳಲ್ಲಿ ಸಾಕಷ್ಟು ಪ್ರಸಿದ್ಧಿಯನ್ನ ಹೊಂದಿದ್ದಂತ ದೇಗುಲ, ಕೇವಲ ಶಿವಮೊಗ್ಗ ಸಾಗರ ಭಾಗಕ್ಕೆ ಮಾತ್ರ ಸೀಮಿತವಾಗಿದ್ದ ದೇಗುಲ ಅನಂತರದ ದಿನಗಳಲ್ಲಿ ರಾಜ್ಯಾದ್ಯಂತ ಬೇರೆ ಬೇರೆ ರಾಜ್ಯಗಳಿಂದಲೂ ಕೂಡ ಇಲ್ಲಿ ಒಂದು ಪೂಜೆಗೆ ಪುನಸ್ಕಾರಕ್ಕೆ ಜನ ಆಗಮಿಸ್ತಾ ಇದ್ರು. ಸಾಕಷ್ಟು ಜನ ಭಕ್ತರನ್ನ ಈ ದೇವಾಲಯ ಹೊಂದಿರುವಂಥದ್ದು. ಬೇರೆ ಬೇರೆ ಭಾಗಗಳಿಂದ ಕೂಡ ಸಾಕಷ್ಟು ಸಂಖ್ಯೆಯಲ್ಲಿ ಭಕ್ತರು ಈ ಒಂದು ದೇಗುಲಕ್ಕೆ ಬರ್ತಾ ಇದ್ರು. ಆದರೆ ಇವತ್ತು ಈ ದೇಗುಲ ಇಷ್ಟು ದಿನ ಸಾಕಷ್ಟು ವಿಚಾರಗಳಿಗೆ ದೇಗುಲ ಸುದ್ದಿ ಆಗ್ತಾ ಇತ್ತು, ಹೆಸರುವಾಸಿಯಾಗಿತ್ತು. ಆದರೆ ಇವತ್ತು ಬೇಡದೇ ಇರುವಂಥ ಒಂದಷ್ಟು ವಿಚಾರಗಳಿಗೆ ದೇಗುಲ ಸುದ್ದಿ ಆಗಿರುವಂಥದ್ದು ನಿಜಕ್ಕೂ ವಿಪರ್ಯಾಸ. ಮುನ್ನೆಚ್ಚರಿಕಾ ಕ್ರಮವಾಗಿ ದೇವಾಲಯದಲ್ಲಿ ಬಿಗಿ ಭದ್ರತೆಯನ್ನು ತೆಗೆದುಕೊಳ್ಳಲಾಗಿದೆ. ಈ ದೃಶ್ಯದಲ್ಲಿ ನೋಡ್ತಾ ಇದ್ರಿ ಯಾವ ರೀತಿಯಾದಂಥ ಒಂದು ವಾಗ್ವಾದ ವಾಕ್ಸಮರ ನಡೆದಿದೆ ಅನ್ನುವಂಥದ್ದು. ಇನ್ನು ಪೊಲೀಸರ ಜೊತೆಯೂ ಕೂಡ ವಾಗ್ವಾದ ನಡೆದಿರುವಂಥದ್ದನ್ನು ಗಮನಿಸಬಹುದಾಗಿದೆ. ಆನಂತರದಲ್ಲಿ ಪರಿಸ್ಥಿತಿಯನ್ನು ಪೊಲೀಸರು ಹತೋಟಿಗೆ ತೆಗೆದುಕೊಂಡಿದ್ದಾರೆ. ದೇವಸ್ಥಾನ ಇಂಪ್ರೂವ್ ಈಗ ಬದಲಾವಣೆ ಮಾಡಿದಂಗು ನಾನು 10 ಕಡೆ ಬಿಡಾರ್ ಚೇಂಜ್ ಮಾಡೀನಿ ದೇವಸ್ಥಾನ. ನಮ್ಮ 10 ಕಡೆ ನಾನು ನನ್ನ ಮನೆ ನನ್ನ ಬಿಡಾರ್ ಚೇಂಜ್ ಮಾಡ್ತೇನೆ. ದೇವಸ್ಥಾನ ಅಭಿವೃದ್ಧಿಗಾಗಿ ಚೇಂಜ್ ಮಾಡ್ಬೇಕಲ್ಲ ಗೌರಿ ಅಂತ ಹೇಳಿದಾಗ ನಾನು ಪ್ರತಿ ಸಲನೇ ಚೇಂಜ್ ಮಾಡೀನಿ. ಯಾವಾಗಲೂ 100 ರೂಪಾಯಿ ನಾ ಯಾರ ಹತ್ರ ತಗೊಳ್ಳಿಲ್ಲ. ಅದು ಸತ್ಯನೋ ಅನ್ಯಾಯನೋ ಆ ದೇವಿ ಸದಾಕಾಲ ನೋಡ್ತಾ ಲಕ್ಷಾಂತರ ಜನ ಭಕ್ತರನ್ನ ಈಗ ಸದಾಕಾಲ ರಕ್ಷಣೆ ಮಾಡ್ತಾ ಇದ್ದಾರೆ. ಸವಿನ ತಪ್ಪ ಸತ್ಯ ನೋಡ್ತಿದ್ದೆ ನಾನು ಹೇಳಿದ್ರೆ ಅವ್ರು ಈಗ ಬಟ್ಟರು ಒಪ್ಪಲೇ ಅಲ್ಲ. ಬಟ್ಟರು ಅವ್ರದೊಂದೇ ವಾದ ಹೇಳ್ತಾರೆ ಬಿಟ್ರೆ ನಂಗೆ ಮಾತಾಡಕ್ಕೆ ಈಗ ಈಗ ಇಲ್ಲಿ ಮುಂಚಿಂದ ಹೇಳಿ ಮುಂಚೆ ಆಗಿದ್ದೆ ಸ್ವತಂತ್ರ ಬದುಕು ಬಿಟ್ಟಿಲ್ಲ. ಅದಕ್ಕೆ ಈ ಸಲ ಲಾಕ್ಡೌನ್ ಆದ್ರೆ ಸಣ್ಣದ ಒಂದು ಬೇರೆ ಕಡೆ ಎಲ್ಲ ಒಂದು ಸಣ್ಣ ಕೇಳಕ್ಕೋದ್ರೆ ಈಗ ಇಲ್ಲೆಲ್ಲ ಬೇಡ ಇಲ್ಲೆಲ್ಲ ಒಳ್ಳೆಲ್ಲ ಕಾಂಪೌಂಡ್ ಮಾಡಿ ತೆಗೆದಾಗ ಮಡಕೊಲಿ ಬಂದ ಎಲ್ಲರೂ ಒಂದ್ ಕಡೆ ತೋರಿಸ್ಬೇಕಾದ್ರೆ ಇಲ್ಲೆಲ್ಲೂ ಬೇಡ ಇಲ್ಲೆಲ್ಲೂ ಬೇಡ ಅಂತ ಬಟ್ ಕೈತವ್ರು ಬೀಸ್ಬಿಟ್ರು ರಾಮನಾಗ ನಾನು ಒಟ್ಟಿಗೆ ಇಟ್ಕೊಂಡಾಗ್ಲೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ನವೀನ್. ನವೀನ್, ಸಿಗಂಧೂರು ದೇಗುಲ ಸಾಕಷ್ಟು ವಿಚಾರಗಳಿಗೆ ಹೆಸರುವಾಸಿಯಾಗಿತ್ತು, ಸಾಕಷ್ಟು ಸುಪ್ರಸಿದ್ಧಿಯನ್ನ ಪಡೆದಿತ್ತು. ಆದ್ರೆ ಇದೀಗ ಬೇಡದಲ್ಲಿರೋ ಇರುವಂತಹ ಒಂದು ವಿಚಾರಕ್ಕೆ ಸುದ್ದಿ ಆಗ್ತಾ ಇದೆ. ಸೊ ಏನಿದು ಗಲಾಟೆ, ಗಲಾಟೆಗೆ ಏನ್ ಕಾರಣ ನವೀನ್? ಹೌದು, ನಿಮಗೆ ರಾಜ್ಯದ ಪ್ರಮುಖ ದೇವಾಲಯಗಳಲ್ಲಿ ಶಿವಮೊಗ್ಗ ಜಿಲ್ಲೆ ಸಿಗಂಧೂರು ದೇವಾಲಯ ಕೂಡ ಒಂದು ಪ್ರಮುಖವಾಗಿ ರಾಜ್ಯದಿಂದ ಮಾತ್ರವಲ್ಲದೆ ಬೇರೆ ಬೇರೆ ರಾಜ್ಯಗಳಿಂದ ಕೂಡ ಸಾಕಷ್ಟು ಸಂಖ್ಯೆಯಲ್ಲಿ ಭಕ್ತರು ದೇವಸ್ಥಾನಕ್ಕೆ ಆಗಮಿಸ್ತಾ ಇದ್ದಾರೆ. ಇತ್ತೀಚಿನ ದಿನಗಳಲ್ಲೂ ಕೂಡ ಸಿಗಂಧೂರು ದೇವಸ್ಥಾನ ಒಂದು ಸಾಕಷ್ಟು ಪ್ರಸಿದ್ಧಿಯನ್ನು ಪಡೆದಿತ್ತು. ಆದ್ರೆ ಕಳೆದ ಒಂದು ತಿಂಗಳಿನಿಂದ ಈ ಒಂದು ಸಿಗಂಧೂರು ದೇವಸ್ಥಾನ ಸಾಕಷ್ಟು ವಿವಾದದ ಕೇಂದ್ರ ಬಿಂದುವಾಗಿರುತ್ತೆ ಹೇಳ್ಬೋದು. ಪ್ರಮುಖವಾಗಿ ಏನು ಸಿಗಂಧೂರು ದೇವಾಲಯ ಏನು ಆಡಳಿತ ಮಂಡಳಿ ಮತ್ತೆ ಧರ್ಮ ಏನು ಪಾಠಕ್ಕೆ ಮಂಡಳಿ ಸಮಸ್ಯೆ ಬಗ್ಗೆ ಇರ್ತಿತ್ತು. ಆ ಸಮಸ್ಯೆ ಇವತ್ತು ಸಾಕಷ್ಟು ಮುಂದುವರೆದಿರುವಂತದ್ದು. ಹೀಗಾಗಿ ಇವತ್ತು ದೇವಸ್ಥಾನದಲ್ಲೂ ಕೂಡ ಮಾರಾಮಾರಿ ನಡೆದಿರುವುದು. ಹೀಗಾಗಿ ಈ ಒಂದು ಸಮಸ್ಯೆ ಸಾಕಷ್ಟು ತಾರಕಟ್ಟಿದೆ ಅಂತ ಹೇಳ್ಬೋದು. ಪ್ರಮುಖವಾಗಿ ಏನು ದೇವಸ್ಥಾನದ ವಿಚಾರದಲ್ಲಿ ಅರ್ಚಕರು ಮತ್ತು ಈ ಏನು ದೇವಸ್ಥಾನದ ಆಡಳಿತ ಮಂಡಳಿ ಪ್ರಮುಖ ರಾಮಪ್ಪನ ಅವರ ಕೈಯಲ್ಲಿ ಮತ್ತೆ ಸಾಕಷ್ಟು ಬಂದು ಕಳೆದ ಹಲವು ದಿನದಿಂದ ಮುಚ್ಚಿನ ಗುದ್ದಾಟ ನಡೀತಾ ಇತ್ತು. ಇವತ್ತು ಅದು ಪ್ರಮುಖವಾಗಿ ತಾರಕಟ್ಟಿಯಲ್ಲಿ ಇವತ್ತು ಏನು ದೇವಸ್ಥಾನದ ಆವರಣದಲ್ಲೇ ಮಾರಾಮಾರಿ ಆಗಿರುವಂತಹ ಪ್ರಮುಖವಾಗಿ ಏನು ದೇವಸ್ಥಾನದ ಭಕ್ತರು ಬಂದಿದ್ದು ಅವ್ರ ಮೇಲೆ ಕೂಡ ಹಲ್ಲೆ ಮಾಡೋ ಕೆಲಸವನ್ನ ಪ್ರಧಾನ ಅರ್ಚಕರ ಸಂಬಂಧಿಸಿದ ಅರ್ಚಕರ ಕಡೆಯವರು ಈಗಾಗಲೇ ಮಾಡಿರುವಂತಹ ಪ್ರಮುಖವಾಗಿ ಏನು ದೇವಸ್ಥಾನದ ಆಡಳಿತ ಕಚೇರಿ ಕೊಠಡಿಗಳನ್ನ ನುಗ್ಗಿ ಅಲ್ಲಿನ ಗಾಜುಗಳನ್ನ ಕೂಡ ಒಡೆದು ದಾಂಧಲೆಯನ್ನ ಮಾಡಿರುವಂತಹ ಜೊತೆಗೆ ಅಲ್ಲಿ ಇಷ್ಟ ಪೀಠೋಪಕರಣಗಳನ್ನು ಕೂಡ ಹಾಳು ಮಾಡಿರುವಂತಹ ಜೊತೆಗೆ ಅಲ್ಲಿ ಏನು ದೇವಸ್ಥಾನಕ್ಕೆ ಬಂದಿದ್ರು ಮಂಜೇ ಜೈನ್ ಎಂಬುವರ ಮೇಲೆ ಕೂಡ ಹಲ್ಲೆಯನ್ನ ಕೂಡ ಮಾಡಿರುವಂತದ್ದು. ಅಂದ್ರೆ ಈ ಒಂದು ದೇವಸ್ಥಾನ ಸಂಬಂಧಪಟ್ಟಂತೆ ಸಾಕಷ್ಟು ದೇವಸ್ಥಾನದ ಹಣಕಾಸಿನ ವಿಚಾರ ಸಾಕಷ್ಟು ತೊಂದರೆ ಆಗ್ತಾ ಇತ್ತು. ಹೀಗಾಗಿ ಈ ಸಂಬಂಧಪಟ್ಟಂತೆ ಏನು ಸಾಗರ ಪಕ್ಷದ ಅರ್ಥ ಹಾಲಪವರ ಸಮಿತಿ ಕೂಡ ಬಂದಿತ್ತು. ಜೊತೆಗೆ ಅದನ್ನ ಮುಖ್ಯಮಂತ್ರಿಗಳ ಗಮನ ಕೂಡ ಕಾರ್ಯಕರ್ತವನ್ನ ಮಾಡಿದ್ರು. ಆದ್ರೆ ಈ ನಂತರದಲ್ಲಿ ಏನು ಕಳೆದ ದಿನಗಳಿಂದ ಈ ರೀತಿ ವಿಚಾರ ನಡೀತಾ ಇತ್ತು. ಹೀಗಾಗಿ ಇದನ್ನ ಬಜೆಟ್ ಆಗಿ ಕೂಡ ಹೇಳಿದ್ರು. ಆದ್ರೆ ಇವತ್ತು ಏನು ದೇವಸ್ಥಾನದಲ್ಲಿ ಭಕ್ತರು ಬೆಂಬಲಿತರು ಸಾಕಷ್ಟು ಹಲ್ಲೆಯನ್ನ ಮಾಡಿರುವಂತದ್ದು. ಹೀಗಾಗಿ ಈ ಒಂದು ಘಟನೆ ಸಾಕಷ್ಟು ಚರ್ಚೆಗೆ ಕೂಡ ಕಾರಣ ಆಗಿರುವಂತದ್ದು. ದೇವಸ್ಥಾನ ದೇವಿಯ ಮುಂಭಾಗದಲ್ಲಿ ನಿಂತ್ಕೊಂಡು ಈ ರೀತಿಯ ಒಂದು ಘಟನೆ ನಡೆದಿರುವಂತದ್ದು ಸಾಕಷ್ಟು ಕೂಡ ಭಕ್ತರು ಕೂಡ ಈಗಾಗಲೇ ದೂರವನ್ನ ಮಾಡ್ತಾ ಇರುವಂತದ್ದು. ಜೊತೆಗೆ ಏನು ಲಾಕ್ಡೌನ್ ನಂತರದಲ್ಲಿ ಈ ಒಂದು ಚಟುವಟಿಕೆಗಳು ನಡೀತಾ ಇರುವಂತದ್ದು ನಿಶ್ಚಿತ.
ಓಕೆ ನವೀನ್, ಇಷ್ಟೆಲ್ಲ ಆದಮೇಲೆ ಈಗ ಪೊಲೀಸರ ಮಧ್ಯಸ್ಥಿಕೆಯಿಂದ ಪರಿಸ್ಥಿತಿ ಕೂಡ ತಿಳಿಯಾಗಿದೆ ಅನ್ನುವಂಥದ್ದು. ಸೊ ಆದರೂ ಕೂಡ ಈ ಒಂದು ವಿಚಾರಗಳಿಗೆ ಸಂಬಂಧಪಟ್ಟಂತೆ ಈಗ ಏನು ಅರ್ಚಕರ ಬೆಂಬಲಿಗರ ಕಡೆಯಿಂದ ಏನು ಹಲ್ಲೆ ಆಗಿದೆ ಅನ್ನುವಂಥ ಒಂದು ಆರೋಪ ಕೇಳಿಬರ್ತಾ ಇದೆ. ಸೊ ಇದನ್ನ ದೇಗುಲದ ಆಡಳಿತ ಮಂಡಳಿ ಕಡೆಯಿಂದ ಏನಾದರೂ ಬಗೆಹರಿಸುವಂತಹ ಒಂದು ಪ್ರಯತ್ನಗಳು ಆಗ್ತಾ ಇದೆಯಾ, ಏನು ಸಮಸ್ಯೆಗೆ ಪರಿಹಾರ ಹುಡುಕುವಂಥ ಕೆಲಸಗಳು ಏನಾದರೂ ಆಗಿದೆಯಾ ಅಂತ? ಹೌದು ನಿಶ್ಚಿತ, ಏನು ದೇವಸ್ಥಾನದ ಈ ಹಣಕಾಸಿನ ವಿಚಾರದಲ್ಲಿ ಸಾಕಷ್ಟು ಅರ್ಚಕರು ಮತ್ತೆ ದೇವಸ್ಥಾನದ ಆಡಳಿತ ಮಂಡಳಿಯ ನಡುವೆ ಒಂದು ವೈಮನಸ್ಸು ಸೃಷ್ಟಿಯಾಗಿತ್ತು. ಈ ಹಿನ್ನೆಲೆಯಲ್ಲಿ ಅದನ್ನ ಬಜೆಟ್ ನಿಟ್ಟಿನಲ್ಲಿ ಕೂಡ ಈಗಾಗಲೇ ಸಾಕಷ್ಟು ಮಾತುಕತೆಗಳು ಕೂಡ ಸಾಗರ ತಾಲೂಕಿನಲ್ಲಿ ನಡೆದಿದ್ವು. ಅಲ್ಲಿನ ಶಾಸಕರ ನೇತೃತ್ವದಲ್ಲೂ ಕೂಡ ಸಾಕಷ್ಟು ಮಾತುಕತೆಗಳು ನಡೆದಿದ್ವು. ಈ ಒಂದು ಬೆಳವಣಿಗೆ ಹಂತದಲ್ಲೇ ಕೂಡ ಇವತ್ತು ಅರ್ಚಕರ ಬೆಂಬಲಿಗರು ಇವತ್ತು ಸಾಕಷ್ಟು ಹಲ್ಲೆಯನ್ನ ಮಾಡಿದ್ದಾರೆ. ಹೀಗಾಗಿ ಇದರ ಬಗ್ಗೆ ಈಗಾಗಲೇ ಸ್ಥಳಕ್ಕೆ ಕೂಡ ಸಾಗರ ತಾಲೂಕಿನ ಗ್ರಾಮಾಂತರ ಪೊಲೀಸರು ಕೂಡ ಭೇಟಿ ನೀಡಿರುವಂತಹ ಸಾರಿಗಾರ ಪೊಲೀಸರು ಕೂಡ ಏನು ಸ್ಥಳಕ್ಕೆ ಭೇಟಿ ನೀಡಿ ಆ ಒಂದು ಬಿಸುವಿನ ವಾತಾವರಣ ಸೃಷ್ಟಿಯಾಗಿತ್ತು. ಅದನ್ನ ಬಗೆಹರಿಸುವ ಕೆಲಸವನ್ನ ಮಾಡಿರುವ ಜೊತೆಗೆ ಏನು ಈಗಾಗಲೇ ಏನು ಅರ್ಚಕರ ಸಂಬಂಧಿಯೊಬ್ಬರನ್ನು ಕೂಡ ಈಗಾಗಲೇ ಪೊಲೀಸರು ಕರ್ಕೊಂಡು ಹೋಗಿರುವ ಕೆಲಸವನ್ನ ಕೂಡ ಮಾಡಿದ್ದಾರೆ. ಆದ್ರೆ ಏನು ಈ ಹಣಕಾಸು ವಿಚಾರದಲ್ಲಿ ಸಾಕಷ್ಟು ಸಮಸ್ಯೆ ಆಗಿದೆ. ಲಾಕ್ಡೌನ್ ನಂತರ ಹೆಚ್ಚು ಸಮಸ್ಯೆ ಆಗ್ತಿತ್ತು. ಹೀಗಾಗಿ ಅದನ್ನ ಬಗೆಹರಿಸಲು ಕೂಡ ಅಲ್ಲಿ ಸಂಬಂಧದಲ್ಲಿ ಕಾರ್ಯಮುಖವಾಗಿತ್ತು. ಅದರ ಬೆನ್ನಲ್ಲ ಈ ರೀತಿಯ ಚಟುವಟಿಕೆ ನಡೆಸಿದಾಗ ಕೂಡ ಏನು ಭಕ್ತರು ಕೂಡ ಭಕ್ತರನ್ನು ಕೂಡ ಇದೊಂದು ಅಸಮಾಧಾನಕ್ಕೆ ಕೂಡ ಕಾರಣ ಆಗಿರುವಂತದ್ದು. ಓಕೆ, ಧನ್ಯವಾದ ನವೀನ್ ಮಾಹಿತಿಗಾಗಿ. ಎಸ್, ದೇಗುಲದಲ್ಲೇ ಈ ರೀತಿಯಾಗಿ ನಡೆದಿರುವಂಥದ್ದು ನಿಜಕ್ಕೂ ವಿಪರ್ಯಾಸ. ಯಾಕಂತಂದರೆ ದೇಗುಲ ಅಂತಂದ ಮೇಲೆ ಸಾಕಷ್ಟು, ಅದರಲ್ಲೂ ಸಿಗಂಧೂರು ಚೌಡೇಶ್ವರಿ ದೇಗುಲದ ಮೇಲೆ ಸಾಕಷ್ಟು ಒಂದು ಗೌರವ ಇದೆ. ಭಕ್ತಾದಿಗಳು ಬೇರೆ ಬೇರೆ ಕಡೆಗಳಿಂದ ಬಂದು ದೇವಿಯ ದರ್ಶನವನ್ನು ಪಡಿತಾ ಇದ್ರು. ಆದರೆ ಇಲ್ಲಿ ಧರ್ಮದರ್ಶಿ ಮತ್ತು ಅರ್ಚಕರ ನಡುವಿನ ಒಂದು ಗುದ್ದಾಟ ಇದೀಗ ಸಾಕಷ್ಟು ಒಂದು ವಿಚಾರಕ್ಕೆ ಕಾರಣವಾಗಿದೆ. ಇದ್ರ ಬಗ್ಗೆ ಭಕ್ತರಿಗೂ ಕೂಡ ಈ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಸಹಜವಾಗಿ ಬೇಸರ ಆಗೇ ಆಗುತ್ತೆ. ಯಾಕಂತಂದರೆ ಅರ್ಚಕರು ಮತ್ತು ಧರ್ಮದರ್ಶಿಗಳ ನಡುವೆ ಒಂದು ಅವಿನಾಭಾವ ಸಂಬಂಧ ಇರಬೇಕಾಗತ್ತೆ. ಆ ಮೂಲಕ ದೇಗುಲವನ್ನು ಸಮರ್ಥವಾಗಿ ನಡೆಸ್ಕೊಂಡು ಹೋಗಬೇಕಾದಂಥ ಒಂದು ಕೆಲಸ ಆಗಬೇಕಾಗತ್ತೆ. ಏನೇ ಸಮಸ್ಯೆಗಳಿದ್ರೂ ಕೂಡ ಅದನ್ನು ಮಾತಿನಲ್ಲಿ ಬಗೆಹರಿಸ್ಕೊಳ್ಳುವಂಥದ್ದಾಗಬೇಕಾಗಿತ್ತು. ಆದರೆ ಇದೆಲ್ಲೋ ಒಂದು ಕಡೆ ಪರಿಸ್ಥಿತಿ ಕೈಮೀರುವಂಥ ಒಂದು ಸಂದರ್ಭಕ್ಕೆ ಹೋಗಿದೆ. ಧರ್ಮದರ್ಶಿ ರಾಮಪ್ಪ ಬೆಂಬಲಿಗರ ಮೇಲೆ ಅರ್ಚಕರ ಬೆಂಬಲಿಗರು ಹಲ್ಲೆಯನ್ನು ನಡೆಸಿದ್ದಾರೆ ಅನ್ನುವಂಥ ಒಂದು ಆರೋಪ ಕೇಳಿಬರ್ತಾ ಇದೆ. ಮತ್ತು ಅರ್ಚಕರು ಕೂಡ ಧರ್ಮದರ್ಶಿ ವಿರುದ್ಧ ಒಂದು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇರುವಂಥದ್ದನ್ನು ದೃಶ್ಯದಲ್ಲಿ ನೋಡಬಹುದಾಗಿದೆ. ಅದರ ಜೊತೆಗೆ ಧರ್ಮದರ್ಶಿ ರಾಮಪ್ಪ ಕೂಡ ಅರ್ಚಕರ ಮತ್ತು ಅರ್ಚಕರ ಬೆಂಬಲಿಗರ ಮೇಲೆ ಆರೋಪವನ್ನು ಮಾಡ್ತಾ ಇದ್ದಾರೆ, ತಮ್ಮ ಮೇಲೆ ಹಲ್ಲೆಗೆ ಮುಂದಾಗಿದ್ದಾರೆ ಅನ್ನುವಂಥ ಆರೋಪವನ್ನು ಕೂಡ ಮಾಡ್ತಾ ಇದ್ದಾರೆ. ದೇವಾಲಯದ ಆಡಳಿತ ಕಚೇರಿಯ ಗ್ಲಾಸ್ಗಳನ್ನು ಕೂಡ ಪುಡಿ ಪುಡಿ ಮಾಡಿ ಅರ್ಚಕರ ಬೆಂಬಲಿಗರು ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಇನ್ನು ಪೊಲೀಸರ ಮಧ್ಯಸ್ಥಿಕೆಯಿಂದ ಪರಿಸ್ಥಿತಿ ತಿಳಿಗೊಳಿಸಲಾಯಿತು, ಪರಿಸ್ಥಿತಿಯನ್ನು ಹತೋಟಿಗೆ ತೆಗೆದುಕೊಳ್ಳಲಾಯಿತು. ಇನ್ನು ಮುಂಜಾಗ್ರತಾ ಕ್ರಮವಾಗಿ ದೇಗುಲದಲ್ಲಿ ಈಗಲೂ ಕೂಡ ಬಿಗಿ ಭದ್ರತೆಯನ್ನು ವಹಿಸಲಾಗಿದೆ. ಈ ಬಗ್ಗೆ ಮಾತನಾಡಲಿಕ್ಕೆ ಪೂವಪ್ಪ ಅಂತ ಹೇಳಿ ಅರ್ಚಕರ ಸಂಬಂಧಿ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಪೂವಪ್ಪ ಅವರೇ ನಮಸ್ತೆ. ಹೂವಪ್ಪ ಅವರೇ ನಮಸ್ತೆ. ನಮಸ್ಕಾರ. ನಾನು ಅರ್ಚಕರ ಸಂಬಂಧಿ ಅಲ್ಲ. ಓಕೆ. ನಾನು ಈ ಕ್ಷೇತ್ರದಲ್ಲಿ ಸುಮಾರು, ನನಗೆ ಗೊತ್ತಿರೋ ಹಾಗೆ, ಒಂದು 45 ವರ್ಷದಿಂದ ಈ ಕ್ಷೇತ್ರದ ಬಗ್ಗೆ ಗೊತ್ತಿದೆ ನನಗೆ, 62 ವರ್ಷ. ಓಕೆ ಓಕೆ ಸರ್. ಈಗ ಏನು, ಈಗ ಅರ್ಚಕರು ಮತ್ತು ಧರ್ಮದರ್ಶಿ ರಾಮಪ್ಪ ಅವರ ನಡುವೆ ಒಂದಷ್ಟು ಗಲಾಟೆ ನಡೆದಿದೆ, ಅವರ ಬೆಂಬಲಿಗರ ನಡುವೆ ಅನ್ನುವಂಥದ್ದು, ಏನಾಯ್ತು ಸರ್, ಏನ್ ಸಮಸ್ಯೆ ಅಲ್ಲಿ ಅಂತ? ಈಗ ಸಮಸ್ಯೆ ಏನಿಲ್ಲ, ಅವ್ರದ್ದು ರಾಮಪ್ಪ ಅವ್ರದ್ದು ಅವ್ರದ್ದು ಸ್ವಂತ ದೇವಸ್ಥಾನ ಚೌಡೇಶ್ವರಿ ದೇವಸ್ಥಾನ, ಅವರು ಮನೆ ದೇವರು. ಓಕೆ. ಅವರು ಮುಳುಗಡೆ ಆದ್ಮೇಲೆ ಹೊಳೆಕೊಪ್ಪದಲ್ಲಿ ಅವ್ರದ್ದು ಜಮೀನು ಕೊಟ್ಟಿದ್ದಾರೆ ಸರ್ಕಾರ. ಅವರು ದೇವರು ಇಲ್ಲೇ ಇದೆ, ಚೌಡಮ್ಮ ಸಿಂಗಂದೂರು ಚೌಡೇಶ್ವರಿ ದೇವಸ್ಥಾನ ಅಂತ. ಹಿಂದೆ ಸಣ್ಣ ಗುಡಿಸಿಲಿನಲ್ಲಿತ್ತದು ದೇವಿ. ಅವರ ಮನೆ ದೇವರು ಅವರ ಒಂದು ಅಷ್ಟಮಂಗಲ ಪ್ರಶ್ನೆ ಅಥವಾ ಇದರಿಂದ ಅವರಿಗೆ ತೊಂದರೆ ಆಗಿ ಈ ದೇವಿ ಅನ್ನೋದೇನು ಅಭಿವೃದ್ಧಿ ಪಡಿಸಬೇಕು ಅಂತೇಳಿ ಪ್ರಶ್ನೆಯಲ್ಲಿ ಬಂದಾಗ, ಒಂದು 35 ವರ್ಷಗಳಿಂದ ಹಿಂದೆ ಅವರ ಕುಟುಂಬದ ಅವರ ರಾಮಪ್ಪ ಅವರ ತಂದೆಯವರು ಅದನ್ನ ನೋಡ್ಕೊಳ್ತಾ ಇದ್ರು. ತದನಂತರ ಮುಳುಗಡೆ ಆದ್ಮೇಲೆ ಇವರು ಇಲ್ಲಿ ಈ ಕಳಸೊಳ್ಳಿ ಸಿಗಂದೂರು ಅನ್ನೋ ಜಾಗದಲ್ಲಿ ಅವರು ಬಂದು ಒಂದು ಸಣ್ಣ ಗುಡಿಸಿನಲ್ಲಿತ್ತು ದೇವಸ್ಥಾನ. ಅದನ್ನ ನಾವು ಈಗ ಕಣ್ಣಾರೆ ನೋಡಿದ್ದು. ಒಂದು 35 ವರ್ಷದಿಂದ ಗುಡಿಸಿನಲ್ಲಿ ಇದ್ದಿದ್ದನ್ನ ಅವರು ಇಲ್ಲೇ ಇದ್ದು ಮನೆಯನ್ನ ತೊರೆದು ರಾಮಪ್ಪನವರು
ತೊರೆದು ಇಲ್ಲಿ ಬಂದು ಆ ಈ ಮಟ್ಟಕ್ಕೆ ಅವರು ಬೆಳೆಸಿದ್ದಾರೆ. ಜೊತೆಗೆ ಅವರು ಜಮೀನ್ದಾರರು ಹೌದು. ಹಿಂದೆ ಅವರು ಈ ದೇವಸ್ಥಾನವನ್ನ ಒಂದು ರೂಪಕ್ಕೆ ಸಣ್ಣ ರೂಪಕ್ಕೆ ತರಬೇಕಾದ್ರೆ ಅವರ ಕುಟುಂಬದ ಫೈನಾನ್ಸಿಯಲ್ ಅವರ ಆರ್ಥಿಕ ಅವರ ಹಣಕಾಸನ್ನು ಅವರು ಅವರ ಉತ್ಪತ್ತಿದು ಹಾಕಿದ್ದಾರೆ ಈ ದೇವಸ್ಥಾನಕ್ಕೆ. ಹಾಗಾಗಿ ಅವರು ಕೊನೆಗೆ ತದನಂತರದಲ್ಲಿ ಅವರು ಶೇಷಗಿರಿ ಭಟ್ರು ಅವರು ಸಹಿತ ಹಿಂದೆ ಪೂಜೆ ಮಾಡ್ಕೆ ಇದ್ರಂತೆ. ಅವ್ರ ಫ್ಯಾಮಿಲಿ ಅವ್ರು ಯಾರೋ ಬೇರೆ ಬೇರೆ ಎಲ್ಲ ಪೂಜೆ ಮಾಡ್ಕೆ ಇದ್ರಂತೆ. ಅವರನ್ನ ಇವರು ಕರ್ಕ ಬಂದು ಈ ದೇವಿಯ ಪೂಜೆಗೆ ಅವ್ರನ್ನ ಇದ್ ಮಾಡ್ಕೊಂಡ್ರು. ಇದು ಮಾಡಿ ಈ ಮಟ್ಟಕ್ಕೆ ಈ ಕ್ಷೇತ್ರ ಬಂದಿದೆ. ಬಂದ್ರೆ ಏನಾಯ್ತು ಅಂದ್ರೆ ಇಷ್ಟು ನಂಬಿಕೆ ಮೇಲೆ ಇಷ್ಟು ವರ್ಷದಿಂದ ಇವರು ಏನ್ ಮಾಡ್ಕೆ ಇದ್ರು ಅಂದ್ರೆ ಒಳಗಡೆ ಇದ್ರಲ್ಲಿ ಎಲ್ಲ ಕೈ ಚೀಟಿ ಅನ್ನೋದಿತ್ತು ಮೇಡಮ್ ಅವ್ರೆ. ಹಣಕಾಯ್ದಿರ್ಬೋದು ಕಾಣಿಕೆದಿರ್ಬೋದು ಬೇರೆ ಬೇರೆ ವ್ಯವಸ್ಥೆಯಲ್ಲಿ ಅರ್ಚನಾ ಇದೆಲ್ಲ ಈ ಇದ್ರಲ್ಲಿ ಈಗ ಏನಾಗಿದೆ ಟ್ರಸ್ಟ್ ಇರೋದು ಆಡಿಟ್ ಮಾಡ್ಬೇಕು ಅದಕ್ಕೆಲ್ಲ ಕೇಳ್ತಾರೆ. ಭಕ್ತರು ದುಡ್ಡೆಲ್ಲ ಫೋಲ್ ಆಗ್ಬಾರ್ದಲ್ಲ ಅದಕ್ಕಾಗಿ ಆಡಿಟ್ ಮಾಡ್ಲಿಕ್ಕೆ ಜೊತೆಗೆ ಟ್ರಸ್ಟಿನ ಭಕ್ತಾದಿಗಳು ದುಡ್ಡು ಸೋರಿಕೆ ಆಗ್ಬಾರ್ದು ಅಂತೇಳಿ ಇವರು ಎಲ್ಲದನ್ನು ವ್ಯವಸ್ಥೆಯನ್ನ ಒಂದ್ ಸ್ವಲ್ಪ ಬದಲಾವಣೆ ಮಾಡ್ಲಿಕ್ಕೆ ಹೋದ್ರು. ಟ್ರಸ್ಟ್ನವರು ತೀರ್ಮಾನ ತಗೊಂಡ್ರು. ಅದಕ್ಕೆ ಅವರು ಇಲ್ಲ ಹಿಂದಿದ್ದಂಗೆ ಇರ್ಬೇಕು ಹಿಂದೆ ಹೆಂಗ್ ನಡ್ಕ ಬಂದಿದೀವಿ ಹಾಗೆ ಅಂತೇಳಿ ಇಲ್ಲ ಹಂಗ್ ಮಾಡಕ್ ಬರೋದಿಲ್ಲ. ಯಾಕೆ ಅಂದ್ರೆ ಭಕ್ತಾದಿಗಳು ದುಡ್ಡು ಸಾರ್ವಜನಿಕವಾಗಿ ಭಕ್ತರಿಗೆ ಡೆವಲಪ್ಮೆಂಟ್ ಗೆ ಆಗ್ಲಿ ಭಕ್ತರಿಗೆ ಆಗ್ಲಿ ಬಡಬಗ್ಗರಿಗೆ ಆಗ್ಲಿ ಆ ಒಂದ್ ಟ್ರಸ್ಟಿನ ಮುಖಾಂತರ ಹೋಗ್ಬೇಕು ಅಂತ ಇವರು ಒಂದ್ ಸ್ವಲ್ಪ ವ್ಯವಸ್ಥೆಯನ್ನ ಬದಲಾವಣೆ ಮಾಡ್ಕೊಳ್ಳಕ್ಕೆ ಇದು ಮಾಡಿದ್ರು. ಹಾಗಾಗಿ ಅದಕ್ಕೆ ಆ ವ್ಯವಸ್ಥೆ ಬದಲಾವಣೆ ಆದ್ರೆ ನಮಗೆ ಎಲ್ಲೋ ಒಂದು ಕಡೆಗೆ ಹಣಕಾಸಿನ ಇದು ಕಡಿಮೆ ಆಗುತ್ತೆ ಅನ್ನೋದ್ರ ಬಗ್ಗೆ ಭಟ್ರು ಯೋಚನೆ ಮಾಡಿರ್ಬೋದು. ಹಾಗಾಗಿ ಆ ಇದ್ರ ಬಗ್ಗೆ ಅವರು ದಿಟ್ಟ ನಿರ್ಧಾರವನ್ನ ತಗೊಂಡು ಯಾಕೆಂದ್ರೆ ಆಡಿಟ್ ಮಾಡ್ಬೇಕಲ್ಲ ಭಕ್ತರ ದುಡ್ಡು ಸೋರಿಕೆ ಆಗ್ಬಾರ್ದಲ್ಲ. ಆ ವ್ಯವಸ್ಥೆಯಲ್ಲಿ ಬದಲಾವಣೆ ತರ್ಲಿಕ್ಕೆ ಹೋಗಿದ್ದೆ ಇಷ್ಟೆಲ್ಲ ರಾದ್ಧಾಂತಕ್ಕೆ ಕಾರಣ ಆಯ್ತು ಅಂತ. ಹೌದು, ವ್ಯವಸ್ಥೆ ಬದಲಾವಣೆ ಅಂದ್ರೆ ಭಕ್ತರ ದುಡ್ಡಲ್ಲ. ನಾನೇ ಈಗ ದೇವಿಗೆ ಒಂದು 10,000 ಕೊಟ್ಟಿರ್ತೀರಿ ಅದ್ರ ಲೆಕ್ಕ ಇಲ್ಲ ಅಂದ್ರೆ ಏನು? ನಿಜ ನಿಜ. ಅದ್ರ ಲೆಕ್ಕ ಬೇಕಲ್ಲ ಮೇಡಮ್. ಯಾವುದೇ ಕಾರಣದಲ್ಲಿ ಶೇಷಗಿರಿ ಭಟ್ರನ್ನ ಪೂಜೆಯಿಂದ ಬಿಡಿಸದೆ ಆಗ್ಲಿ ಅಥವಾ ಇದಾಗದಾಗ್ಲಿ ಅದೇನಿಲ್ಲ. ಅವರ ಕುಟುಂಬಕ್ಕೆ ಯಾವುದೇ ಒಂದು ಸಮಸ್ಯೆ ಇದ್ರು ತೊಂದರೆ ಆಗದಿದ್ರೆ ನೋಡ್ಕೊಳ್ತಾರಲ್ಲ ಟ್ರಸ್ಟ್ ಅಂದ್ರೆ ಅವರ ಇದರಲ್ಲಿ. ಹಾಗಾಗಿ ಒಂದಿಷ್ಟು ಬದಲಾವಣೆ ಮಾಡ್ಲಿಕ್ಕೆ ಹೋದಾಗ ಈ ತರದ ಒಂದು ಘಟನೆಗಳನ್ನ ಇದು ಮಾಡ್ತಾ ಇದಾರೆ. ಇದನ್ನ ಓಕೆ ಹೂವಪ್ಪ ಅವರೇ ಧನ್ಯವಾದ ಟಿವಿ 5 ಜೊತೆ ಮಾತನಾಡಿದ್ದಕ್ಕೆ.